ವಾಹನಗಳಲ್ಲಿ ಮಕ್ಕಳನ್ನ ಕಳಿಸೋಕೆ ಪೋಷಕರು ಭಯಭೀತರಾಗ್ತಿದ್ರು. ಯಾಕಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗೆ ಆ ಶಾಲಾ ವಾಹನಗಳು ಸೇಫೇ ಇರ್ತಿರ್ಲಿಲ್ಲ. ಚಾಲಕರ ಒಂದು ರ್ಯಾಶ್ ಡ್ರೈವಿಂಗ್ ಪೋಷಕರಲ್ಲಿ ಆತಂಕ ಮೂಡಿಸ್ಬಿಟ್ಟಿತ್ತು. ಏನಪ್ಪ ನನ್ನ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಏನಪ್ಪ ಪರಿಸ್ಥಿತಿ, ಇವ್ರು ಎಲ್ಲಿ ಮಕ್ಕಳಿಗೆ ಏನಾದ್ರೂ ಅಪಘಾತ ಆಗ್ಬಿಡುತ್ತಾ ಅನ್ನೋ ಭಯದಲ್ಲೇ ಪೋಷಕರು ಇದ್ರು. ಆದ್ರೆ ಈಗ ಸಂಚಾರಿ ಪೊಲೀಸ್ ಅಧಿಕಾರಿಗಳು ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ಎಲ್ಲಾ ಖಾಸಗಿ ವಾಹನಗಳನ್ನ ಚೆಕ್ ಮಾಡಿದ್ದಾರೆ. ನಿನ್ನೆ ಬೆಳಿಗ್ಗೆ ಪ್ರಾರಂಭ ಮಾಡಿದಂತಹ ಈ ಚೆಕಿಂಗ್ 3016 ವಾಹನಗಳನ್ನ ಚೆಕ್ ಮಾಡಿದ್ದಾರೆ. ಈ 3016 ವಾಹನಗಳಲ್ಲಿ 23 ವಾಹನಗಳ ಚಾಲಕರು ಕುಡಿದು ಬಂದು ಅಂದ್ರೆ ಮದ್ಯ ಸೇವನೆ ಮಾಡಿ ವಾಹನ ಚಲಾಯಿಸುತ್ತಿರೋದು ಪತ್ತೆಯಾಗಿದೆ. ತಕ್ಷಣ ಎಚ್ಚೆತ್ತುಕೊಂಡ ವಾಹನ ಸಂಚಾರಿ ಪೊಲೀಸ್ ಅಧಿಕಾರಿಗಳು ಅವರ RTO ಅಂದ್ರೆ 11 ವಾಹನಗಳನ್ನ ಈಗ ಆಲ್ರೆಡಿ RTOದವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಉಳಿದ ಅವರ ಲೈಸೆನ್ಸ್ ಆಗಿರ್ಬೋದು, ಅವರ ಫಿಟ್ನೆಸ್ ಪ್ರಮಾಣ ಪತ್ರಗಳನ್ನ ಈಗ ತೆಗೆದುಕೊಳ್ತಿದ್ದಾರೆ. ಹೀಗೆ ಇದೇ ರೀತಿ ಮುಂದುವರಿಬಾರ್ದು ಅನ್ನೋ ಒಂದೇ ಒಂದು ರೀಸನ್ ಇಂದ ಈ ಸಂಚಾರಿ ಪೊಲೀಸ್ ಅಧಿಕಾರಿಗಳು ಅನುಚಿತ ಅವರು ಕೂಡ ಸಹ ಇದಕ್ಕೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಈ ರೀತಿ ಮಾಡುವವರಿಗೆ ಒಂದು ಕಠಿಣ ಶಿಕ್ಷೆ ವಿಧಿಸಲಾಗುತ್ತೆ ಅಂತಹ ಒಂದು ಎಚ್ಚರ ಸಹ ಕೊಟ್ಟಿದ್ದಾರೆ. ಈಗ ಪೋಷಕರು ಕೂಡ ಒಂದು ನಿರಾಳವಾಗಿ ಖಾಸಗಿ ವಾಹನಗಳನ್ನ ನೆಚ್ಚಿಕೊಂಡು ತಮ್ಮ ಮಕ್ಕಳನ್ನ ಕಲಿಸಬಹುದು. ಯಾಕಂದ್ರೆ ಇದಕ್ಕೆ ಸಂಚಾರಿ ಪೊಲೀಸ್ ಅಧಿಕಾರಿಗಳೇ ತಮ್ಮ ಒಂದು ಹೆಜ್ಜೆ ಇಟ್ಟು ಆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ವಾಹನ ಚಲಾಯಿಸುವವರ ವಿರುದ್ಧ ಒಂದು ಕಟ್ಟೆಚ್ಚರವನ್ನ ಸಾರಿದ್ದಾರೆ ಸಂಚಾರಿ ಪೊಲೀಸ್ ಅಧಿಕಾರಿಗಳು ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಮಮತಾಶ್ರೀ, ಕರ್ನಾಟಕ TV, ಬೆಂಗಳೂರು.